ದಯಚೇಸಿ ನಮ್ಮ ಮುಂದಿನ ಸುದ್ದಿ, ಚಂದ್ರಯಾನ ತ್ರೀ ಇಸ್ರೋ ಒಂದು ಮಹತ್ವದ ಘಟ್ಟವನ್ನು ಮುಗಿಸಿದೆ. ಏನಾಗುತ್ತಪ್ಪ ಚಂದ್ರಯಾನ ತ್ರೀ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಈಗ ಮಹತ್ವದ ಘಟ್ಟವನ್ನು ತಲುಪಿದೆ. ಲ್ಯಾಂಡರ್ ಪ್ರತ್ಯೇಕ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅಂತ ಇಸ್ರೋ ತಮ್ಮ ಟ್ವಿಟರ್ನಲ್ಲಿ ಅಧಿಕೃತವಾಗಿ ಹೇಳಿದೆ. ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಪ್ರತ್ಯೇಕಗೊಂಡ ಲ್ಯಾಂಡರ್ ಚಂದ್ರನ ಅಂತಿಮ ಕಕ್ಷೆ ಪ್ರವೇಶ ಮಾಡಿದ್ದು ಚಂದ್ರನಿಗೆ ಮತ್ತಷ್ಟು ಹತ್ತಿರ ಆಗಿದೆ. ನಾಳೆ ಸಂಜೆ ವೇಳೆಗೆ ಡಿಬೂಸ್ಟಿಂಗ್ ನಡೆಯುತ್ತೆ. ಲ್ಯಾಂಡರನ್ನು ಹಂತ ಹಂತವಾಗಿ ಚಂದ್ರನ ಮೇಲ್ಮೈಗೆ ಇಳಿಸುವ ಪ್ರಕ್ರಿಯೆ ಶುರುವಾಗುತ್ತೆ. ಜುಲೈ 14ರಂದು ಉಡಾವಣೆ ಆಗಿತ್ತು ಚಂದ್ರಯಾನ 3. ಆಗಸ್ಟ್ 5ರಂದು ಚಂದ್ರನ ಕಕ್ಷೆಗೆ ಪ್ರವೇಶ ಮಾಡಿತ್ತು. ಅದಾದ ಬಳಿಕ ಸತತ 3 ಕಕ್ಷೆ ಪರಿಚಲನೆ ಮೂಲಕ, ಅಂದರೆ ಆಗಸ್ಟ್ 6ನೇ ತಾರೀಕು, ಆಗಸ್ಟ್ 9 ಮತ್ತು ಆಗಸ್ಟ್ 14ನೇ ತಾರೀಕು ಚಂದ್ರನ ಮೇಲ್ಮೈ ಸನಿಹಕ್ಕೆ ಬಂದಿತ್ತು ಲ್ಯಾಂಡರ್. ಈಗ ಆಗಸ್ಟ್ 23ನೇ ತಾರೀಕು ಸಾಫ್ಟ್ ಲ್ಯಾಂಡಿಂಗ್ ಮೂಲಕ ಚಂದ್ರನ ಮೇಲ್ಮೈ ಲ್ಯಾಂಡರನ್ನು ಸುರಕ್ಷಿತವಾಗಿ ಇಳಿಸೋದಕ್ಕೆ ಯೋಜನೆ ಮಾಡಲಾಗಿದೆ. ಬಹುಶಃ 23ನೇ ತಾರೀಕು ಚಂದ್ರನ ಮೇಲ್ಮೈಗೆ ಇಳಿಯುತ್ತೆ. ಸುಮಾರು ಮಧ್ಯಾಹ್ನ 1 ಗಂಟೆಗೆ ಚಂದ್ರಯಾನ 3 ಮಿಷನ್ನ ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ವಿಕ್ರಮ್ ಲ್ಯಾಂಡರ್ನ ಯಶಸ್ವಿಯಾಗಿ ಬೇರ್ಪಡಿಸಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥಾಪಕ ವಿಕ್ರಮ್ ಸಾರಾಭಾಯ್ ಅವರ ಹೆಸರಿನಿಂದ ಸೂಚಿಸಲಾಗಿದ್ದ ಲ್ಯಾಂಡರ್ ಪ್ರಜ್ಞಾನ್ ರೋವರನ್ನು ಹೊತ್ತೊಯ್ಯುವ ಲ್ಯಾಂಡರನ್ನು ಪ್ರೊಪಲ್ಷನ್ ಮಾಡೆಲ್ನಿಂದ ಬೇರ್ಪಡಿಸುವ ವಿಧಾನ ನಿರ್ಣಾಯಕ ಆಗಿತ್ತು. ಹಾಗಾಗಿ ಇದರಲ್ಲಿ ಮೇಲುಗೈ ಸಾಧಿಸಿದ್ದೀವಿ ಅಂತ ಇಸ್ರೋ ತಮ್ಮ ಟ್ವೀಟ್ನಲ್ಲಿ ಹೇಳಿದೆ. ಚಂದ್ರಯಾನ 3 ಮಿಷನನ್ನು ಬೆಂಗಳೂರಿನ ಇಸ್ರೋ ಟೆಲಿಮೆಟ್ರಿ ಇನ್ನು ಮುಂದೆ ಹ್ಯಾಂಡಲ್ ಮಾಡುತ್ತೆ. ಸೊ ಒಟ್ಟಿನಲ್ಲಿ ಒಂದು ರೀತಿ ಗುಡ್ ನ್ಯೂಸ್, ಸಕ್ಸಸ್ನತ್ತ ಹೋಗ್ತಾ ಇದೆ ಚಂದ್ರಯಾನ 3. ಸಕ್ಸಸ್ ಆಗಬೇಕು. ಈ ನಡುವೆ ರಷ್ಯಾದವರನ್ನು ಬಿಟ್ಟಿದ್ದಾರಂತೆ. ಅದಕ್ಕೂ ಇದಕ್ಕೆ ನಮಗೆ ಸಂಬಂಧ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳುತ್ತೆ, ಇದೇನು ಕಾಂಪಿಟೇಷನ್ ಇಲ್ಲ, ನಮಗೇನು ತೊಂದರೆ ಇಲ್ಲ ಅಂತ ಇಸ್ರೋ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಸೊ ಚಂದ್ರಯಾನ 3 ಸಕ್ಸಸ್ ಆಗುವಂಥ ಎಲ್ಲ ಲಕ್ಷಣ ಇದೆ. ಸೊ 23ನೇ ತಾರೀಕು ಲ್ಯಾಂಡ್ ಆಗಿಬಿಟ್ರೆ ಪೂರ್ಣ ಪ್ರಮಾಣದಲ್ಲಿ ಅದು ತನ್ನ ಅಧ್ಯಯನವನ್ನು ಶುರು ಮಾಡಿ ಚಂದ್ರನ ಮೇಲ್ಮೈನಲ್ಲಿ ಏನಿದೆ, ನೀರಿನಂಶ ಎಷ್ಟಿದೆ, ಜೊತೆಗೆ ವಿಶೇಷವಾಗಿ ಫಸ್ಟ್ ಟೈಮ್ ಆ ಒಂದು ಚಂದ್ರನ ಮೇಲ್ಮೈಯಲ್ಲಿ ಬಿಡ್ತಾ ಇರೋದೀಗ ಚಂದ್ರಯಾನ 3. ಸೊ 2 ಫ್ಲಾಫ್ ಆದಮೇಲೆ 3 ಬಗ್ಗೆ ತುಂಬ ಕುತೂಹಲ ಇತ್ತು, ಸಕ್ಸಸ್ ಆಗ್ತಾಯಿದೆ. ನೋಡೋಣ, ಏನಾದರೂ ಕುತೂಹಲಕಾರಿ ಮಾಹಿತಿ ಬಂದರೆ ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ. ಎಸ್